ಅಂತಹ ಪ್ರಮುಖ 30 ವಿದ್ಯಮಾನಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊರೋನಾ ಅಬ್ಬರದ ಮಧ್ಯೆಯೂ ಪಾದಯಾತ್ರೆ ನಡೆಸ್ತಾ ಇರುವ ಕಾಂಗ್ರೆಸ್ ಪಾಳೆಯದ ವಿರುದ್ಧ ಕ್ರಮ ಕೈಗೊಳ್ಳದ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ. ಸರ್ಕಾರ ರ್ಯಾಲಿ ತಡೆಯಲು ಅಸಮರ್ಥವಾಗಿದೆಯೇ, ಅನುಮತಿ ಕೊಟ್ಟಿಲ್ಲ ಅನ್ನೋದಾದ್ರೆ ರ್ಯಾಲಿ ತಡೆಯಲು ಹಿಂದೆ ಮುಂದೆ ಯಾಕೆ ನೋಡ್ತಿದ್ದೀರಿ, ಯಾರಿಗೆ ಕಾಯ್ತಿದ್ದೀರಿ ಅಂತ ಕ್ಲಾಸ್ ತಗೊಂಡಿದೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಒಂದು ದಿನದ ಕಾಲಾವಕಾಶ ಕೊಟ್ಟಿದ್ದು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧ ಇದ್ರೂ ಹೇಗ್ ಸುಮ್ಮನಿದ್ದೀರಿ, ಹೈಕೋರ್ಟ್ ಆದೇಶದವರೆಗೆ ನೀವು ಕ್ರಮ ಕೈಗೊಳ್ಳೋದಿಲ್ವಾ ಅಂತ ಅಸಮಾಧಾನವನ್ನ ಹೊರಹಾಕಿದೆ. ಅಲ್ಲದೆ ಕೆಪಿಸಿಸಿಗೂ ಹೈಕೋರ್ಟ್ ವಿಭಾಗೀಯ ಪೀಠ ಹಲವು ಪ್ರಶ್ನೆ ಮಾಡಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ, ಹೈಕೋರ್ಟ್ ಆದೇಶ ಪಾಲನೆ ಮಾಡ್ತೇವೆ, ಲೀಗಲ್ ಸೀಲ್ ತಂಡದಿಂದ ಉತ್ತರಿಸುತ್ತೇವೆ ಅಂತ ಹೇಳಿದರು. ಕರಾಡೆ ತಗೊಂಡಿರೋದು ಬಿಜೆಪಿ ಸರ್ಕಾರನ, ನಮ್ಮನ್ನಲ್ಲ. ಕೋರ್ಟ್ ಏನ್ ಆದೇಶ ಕೊಡ್ತದೆ ಅದು ಗೌರವಿಸ್ತೀವಿ. ಇಲ್ಲ, ಲಾಯರ್ ಅಪಿಯರ್ ಆಗಿ ನಮ್ಮ ಪರವಾಗಿ ಉತ್ತರ ಹೇಳ್ತಾರೆ. ಇನ್ ಕೇಸ್ ಏನಾದ್ರು ಸರ್ ಕೋರ್ಟ್ ಇಂದ ವಾರಂಟ್ ತಗೊಂಡ್ಬಂದು ಹೈಕೋರ್ಟ್ ಸೂಚನೆ ಮೇರೆಗೆ ನಾವು ಬಂದಿದೀವಿ ಅಂತ ತಡೆಯನ್ನು ನೀಡಿದ್ರೆ ಬಂದ್ರೆ ಸರ್ಕಾರ ಕೋರ್ಟ್ ಆದೇಶವನ್ನ ಗೌರವಿಸ್ತೀವಿ. ಕರಾಡೆ ತಗೊಂಡಿರೋದು ಬಿಜೆಪಿ ಸರ್ಕಾರನ, ನಮ್ಮನ್ನಲ್ಲ. ಕೋರ್ಟ್ ಏನ್ ಆದೇಶ ಕೊಡ್ತದೆ ಅದು ಗೌರವಿಸ್ತೀವಿ. ಇಲ್ಲ, ಲಾಯರ್ ಅಪಿಯರ್ ಆಗಿ ನಮ್ಮ ಪರವಾಗಿ ಉತ್ತರ ಹೇಳ್ತಾರೆ. ಇನ್ ಕೇಸ್ ಏನಾದ್ರು ಸರ್ ಕೋರ್ಟ್ ಇಂದ ವಾರಂಟ್ ತಗೊಂಡ್ಬಂದು ಹೈಕೋರ್ಟ್ ಸೂಚನೆ ಮೇರೆಗೆ ನಾವು ಬಂದಿದೀವಿ ಅಂತ ತಡೆಯನ್ನು ನೀಡಿದ್ರೆ ಬಂದ್ರೆ ಸರ್ಕಾರ ಕೋರ್ಟ್ ಆದೇಶವನ್ನ ಗೌರವಿಸ್ತೀವಿ. ಕರಾಡೆ ಪೆಟಿಷನ್ ಅರ್ಜಿ ಆಗಲಿ ಕಾಪಿ ಆಗಲಿ ಇನ್ನ ನಾವು ನೋಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಮಾಧ್ಯಮದ ಮೂಲಕ ಕೆಲವು ವೆಬ್ಸೈಟ್ಸ್ನಲ್ಲಿ ಮಾತ್ರ ಇಂಥ ಒಂದು ಪ್ರಕರಣ ದಾಖಲಾಗಿದೆ ಅಂತ ಹೇಳುವಂಥ ವಿಚಾರ ನಮ್ಗೆ ಮಾಹಿತಿ ಸಿಕ್ಕಿದೆ. ಅಥವಾ ಅದು ನಾಡಿದ್ದಕ್ಕೆ ತಾರೀಕನ್ನು ಕೊಟ್ಟು ನೀವು ಇದಕ್ಕೆ ಉತ್ತರ ಕೊಡಿ ಅಂತ ಹೇಳಿದೆ. ಆದೇಶ ಏನು ಹೊರಡಿಸಿದ್ದಾರೆ, ಏನು ಪ್ರಶ್ನೆಗಳು ಕೇಳಿದ್ದಾರೆ, ಇದನ್ನೆಲ್ಲ ನಾವು ಪರಿಗಣಿಸಿ ಯೋಚನೆ ಮಾಡಿ ತೀರ್ಮಾನ ತಗೊಂಡು ಉತ್ತರ ಕೊಡ್ತೀವಿ. ಕಾಂಗ್ರೆಸ್ ನಾಯಕರ ಪಾದಯಾತ್ರೆ ವಿಷಯವಾಗಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದ ಹಿನ್ನೆಲೆಯಲ್ಲಿ ಕೈ ನಾಯಕರು ಮಹತ್ವದ ನಿರ್ಧಾರವನ್ನು ಈಗ ಮಾಡಿದ್ದಾರೆ. ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ನಡೆಸ್ತಾ ಇರುವ ಪಾದಯಾತ್ರೆ ಜನವರಿ 14ಕ್ಕೆ ಅಂತ್ಯ ಆಗಲಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿಯನ್ನ ಭೇಟಿಯಾಗಿದ್ದ ಎಸ್ ಪೊನ್ನಣ್ಣ ಇದೇ ವಿಷಯವಾಗಿ ಚರ್ಚೆ ಮಾಡಿದ್ದಾರಂತೆ. ಇನ್ನು ಬೆಳಗ್ಗೆಯಿಂದ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದ ಸಿದ್ದರಾಮಯ್ಯ ಬೆಂಗಳೂರಿಗೆ ಈಗ ವಾಪಸ್ಸಾಗ್ತಿದ್ದಾರೆ. ಕಾಂಗ್ರೆಸ್ ನಾಯಕರ ಪಾದಯಾತ್ರೆ ವಿಷಯವಾಗಿ ಹೈಕೋರ್ಟ್ ಚಾಟಿ ಬೀಸ್ತಾ ಇದ್ದಂತೆ ಸರ್ಕಾರವು ಅಲರ್ಟ್ ಆಗಿದೆ. ಪೊಲೀಸ್ ಅಧಿಕಾರಿಗಳು ಅಡ್ವೊಕೇಟ್ ಜನರಲ್ ಜೊತೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಚಿವರು, ಸಿಎಂಗೆ ಮಾಹಿತಿ ರವಾನಿಸಿ ಕ್ರಮದ ಬಗ್ಗೆ ನಿರ್ಧಾರ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಹೈಕೋರ್ಟಿನ ಅಭಿಪ್ರಾಯವನ್ನು ಗಮನಿಸಿದ್ದೇವೆ. ಇನ್ನು ಕೂಡ ಹೈಕೋರ್ಟ್ ಏನು ಅಭಿಪ್ರಾಯಪಟ್ಟಿದೆ ಅಂತೇಳಿ ಹೇಳಿ ಡೀಟೇಲ್ ನಮ್ಮ ಎಜಿ ಅವರಿಂದ ವರದಿಯನ್ನು ತರಿಸ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಕೂಡ ಇದನ್ನು ಗಮನಿಸ್ತಾರೆ. ಹೈಕೋರ್ಟಿಗೆ ಏನು ಉತ್ತರ ಕೊಡಬೇಕು, ಹೇಗೆ ಮಾಡಬೇಕು, ಹೈಕೋರ್ಟ್ ಒಂದು ದಿವಸ ಟೈಮ್ ಕೊಟ್ಟಿದೆ ನಮಗೆ, ಅದನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಈ ಬಗ್ಗೆ ನಿರ್ಧಾರವನ್ನು ತಗೊಳ್ತಾ ಇದ್ದೀವಿ. ಮೇಕೆದಾಟು ಪಾದಯಾತ್ರೆ ವಿಚಾರದಲ್ಲಿ ಸರ್ಕಾರದಲ್ಲೇ ಗೊಂದಲ ಶುರುವಾಗಿದೆ. ಸರ್ಕಾರ ಅನುಮತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆ, ಆದರೆ ಬಿಬಿಎಂಪಿ ಕಾಂಗ್ರೆಸ್ ನಾಯಕರ ಪಾದಯಾತ್ರೆಗೆ ಅನುಮತಿ ಕೊಟ್ಟಿದೆ. ಬೆಂಗಳೂರಲ್ಲಿ ನಡೆಯುವ ಸಮಾರೋಪ 2 ದಿನಗಳ ಕಾಲ, ಇದಕ್ಕೆ ಬಿಬಿಎಂಪಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಂತೆ. ಭದ್ರತಾ ಠೇವಣಿಯಾಗಿ 30,000 ರೂಪಾಯಿ ಡಿಡಿ ಪಡೆದು ಅನುಮತಿ ನೀಡಿದ್ದಾರೆ. ಆದರೆ ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಅನುಮತಿಯನ್ನ ನೀಡಲಾಗಿದೆ. ಕೊರೋನಾ ಹೆಚ್ಚಾದ್ರೆ ಅನುಮತಿಯನ್ನ ರದ್ದುಪಡಿಸಬೇಕಾಗತ್ತೆ ಅಂತ ಬಿಬಿಎಂಪಿ ಷರತ್ತು ಹಾಕಿದೆಯಂತೆ. ಆದರೆ ಕೊರೋನಾ ಹೆಚ್ಚಾಗ್ತಾ ಇದ್ರು ಅನುಮತಿ ಮಾತ್ರ ರದ್ದು ಮಾಡಿಲ್ಲ, ಯಾಕೆ ಅನ್ನುವ ಪ್ರಶ್ನೆ ಮಾತ್ರ ಹಾಗೆ ಇದೆ. ಕಾಂಗ್ರೆಸ್ ಪಾದಯಾತ್ರೆ ವಿರುದ್ಧ 3ನೇ FIR ದಾಖಲಾಗಿದೆ. ಕನಕಪುರ ಠಾಣೆಯಲ್ಲಿ ಸಿದ್ದರಾಮಯ್ಯ, ಡಿಕೆಶಿ ಸೇರಿ ಒಟ್ಟು 64 ಮಂದಿ ಮೇಲೆ FIR ದಾಖಲಿಸಿದ್ದಾರೆ. ಈಗಾಗಲೇ ಸಾತನೂರು ಠಾಣೆಯಲ್ಲಿ 2 FIR ಆಗಿದ್ದು, ಈಗ ಕನಕಪುರ ಠಾಣೆಯಲ್ಲೂ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಅಡಿ ಕೇಸ್ ದಾಖಲಾಗಿದೆ. 3ನೇ ದಿನದ ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರ ವಿರುದ್ಧ ಸೆಕ್ಷನ್ 141, 143, 290, 339, 349 ಈ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ದಿನವೂ ಒಂದೊಂದು FIR ಹಾಕ್ತಿದ್ದಾರೆ, ಇಂತಹ FIR ಗಳಿಗೆ ಹೆದರೋದಿಲ್ಲ ಅಂತ ಟಾಂಗ್ ಕೊಟ್ರು. ಆಗ್ಲಿ ಆಗ್ಲಿ ಆಗ್ಲಿ, FIR ಹಾಕ್ಬಿಟ್ಟ ತಕ್ಷಣನೇ ಎದುರಿಸಿ ಎದುರ್ಸಕ್ಕಾಗುತ್ತೆ. FIR ಹಾಕಿ ನಮಗೆ FIR ಹಾಕಿ ಎದುರಿಸಕ್ಕಾಗ್ತೇನ್ರಿ, ಇಂಥ FIR ಗಳು ಬಹಳ ನೋಡಿದೀವಿ ನಾವು. ಆಗ್ಲಿ, FIR ಇನ್ನೇನು ಹಾಕವ್ರೆ ನಮ್ಮ ಮೇಲೆ, ಈಗಲೂ ಹಾಕವ್ರೆ. ಆಗ್ಲಿ, ಶೂನ್ಯ ಅಫೆನ್ಸೇ ಇಲ್ಲ FIR ಹಾಕೋರಲ್ಲ, ಎಲ್ಲಿ ಬೇರಿಸ್ತಿ ಅಫೆನ್ಸ್? ಅಫೆನ್ಸ್ ಇಲ್ಲಪ್ಪ ಇದೆ. ಸಿ, ಯಾವಾಗಲೂ ಕೂಡ ಆಕ್ಷನ್ ರಿಯಾಕ್ಷನ್ ಇರಬೇಕು. ಒಮಿಷನ್ ಅಂಡ್ ಕಮಿಷನ್ ಇರಬೇಕು, ಕಮಿಷನ್ ಆಫ್ ಅಫೆನ್ಸ್ ಇರಬೇಕು, ಒಮಿಷನ್ ಆಫ್ ರೂಲ್ ಇರಬೇಕು. ಎಲ್ಲಿದೆ ಒಮಿಷನ್? ಇಲ್ಲ, ಕಮಿಷನ್ ಇಲ್ಲ, ನಡೀತಿದೆ.
ರಾಜ್ಯದಲ್ಲಿ ಕೊರೋನಾ ತಾಂಡವಾಡ್ತಾ ಇರುವ ಹಿನ್ನೆಲೆ ಮತ್ತೆ ಲಾಕ್ಡೌನ್ ಆಗುತ್ತಾ ಅನ್ನುವ ಟಾಕ್ ಶುರುವಾಗಿದೆ. ಈ ಬಗ್ಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ರಿಯಾಕ್ಟ್ ಮಾಡಿದ್ದು ಲಾಕ್ಡೌನ್ ಅನಿವಾರ್ಯ ಅಲ್ಲ ಅಂತ ಹೇಳಿದ್ದಾರೆ. ಕೇಸ್ ಜಾಸ್ತಿ ಇದ್ರೂ ಸಾವಿನ ಪ್ರಮಾಣ ಕಡಿಮೆ ಇದೆ, ಲಾಕ್ಡೌನ್ ಏನಿದ್ರೂ ಕೊನೆಯ ಆಯ್ಕೆ ಆಗಿರುತ್ತೆ, ಈ ಸಂದರ್ಭದಲ್ಲಿ ಲಾಕ್ಡೌನ್ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಲಾಕ್ಡೌನ್ ಮಾಡಲಿಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಲಿಲ್ಲ. ಕೊನೆಯ ಅಸ್ತ್ರ ಅನಿವಾರ್ಯ ಆದರೆ ಇದನ್ನು ನಾನು ಹೇಳಿದ್ದೀನಿ, ಯಾಕಂದರೆ ಭಾರೀ ಸಾವು ನೋವುಗಳಾದರೆ ಅನಿವಾರ್ಯ ಆದರೆ ಅಂತ. ಈಗಂತೂ ಇಲ್ಲ, ನಾವು ಕೊನೆಯ ಅಸ್ತ್ರವಾಗಿ ಅಂತ ಹೇಳಿದ್ದೀನಿ. ಈಗ ಅಂತ ಇಲ್ಲ ಇಲ್ಲ ಇಲ್ಲ, ಲಾಕ್ಡೌನ್ ಮಾಡಲಿಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಲಿಲ್ಲ. ಕೊನೆಯ ಅಸ್ತ್ರ ಅನಿವಾರ್ಯ ಆದರೆ ಇದನ್ನು ನಾನು ಹೇಳಿದ್ದೀನಿ, ಯಾಕಂದರೆ ಭಾರೀ ಸಾವು ನೋವುಗಳಾದರೆ ಅನಿವಾರ್ಯ ಆದರೆ ಅಂತ. ಈಗಂತೂ ಇಲ್ಲ, ನಾವು ಕೊನೆಯ ಅಸ್ತ್ರವಾಗಿ ಅಂತ ಹೇಳಿದ್ದೀನಿ. ಈಗ ಅಂತ ಇಲ್ಲ ಇಲ್ಲ ಇಲ್ಲ. ಕೊರೋನಾ ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಶಾಲೆಗಳನ್ನು ಮತ್ತೆ ಬಂದ್ ಮಾಡಲಾಗುತ್ತಾ ಅನ್ನುವ ಅನುಮಾನ ಶುರುವಾಗಿತ್ತು. ಆದರೆ ಸರ್ಕಾರ ಸದ್ಯಕ್ಕೆ ಎಲ್ಲಾ ಶಾಲೆಗಳನ್ನು ಮುಚ್ಚದಿರಲು ನಿರ್ಧರಿಸಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಶಿಕ್ಷಣ ಸಚಿವ ನಾಗೇಶ್, ಪಾಸಿಟಿವಿಟಿ ಶೇಕಡಾ 5ಕ್ಕಿಂತ ಹೆಚ್ಚಿದ್ರೆ ಶಾಲೆಗಳನ್ನು ಬಂದ್ ಮಾಡಲಾಗುತ್ತೆ. ಬೆಂಗಳೂರಲ್ಲಿ ಜನವರಿ 31ರವರೆಗೆ 1ನೇ ತರಗತಿಯಿಂದ 9ನೇ ತರಗತಿವರೆಗೆ ಶಾಲೆಗಳು ಬಂದ್ ಆಗಿರಲಿದ್ದು ಆನ್ಲೈನ್ ತರಗತಿಗಳು ಮುಂದುವರಿಯಲಿದೆ. ಒಂದು ವೇಳೆ ಪಾಸಿಟಿವಿಟಿ ಹೆಚ್ಚಿದ್ರೆ ಡಿಸಿಗಳೇ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದರು. ಇದನ್ನು ಗಮನದಲ್ಲಿಟ್ಕೊಂಡು ಶಾಲೆಗಳನ್ನ ಕಂಟಿನ್ಯೂ ಮಾಡಬೇಕಾದ್ರೆ ಏನೇನು ಪ್ರಿಕಾಷನರಿ ಮೆಜರ್ಸ್ ತಗೋಬೇಕು ಅನ್ನುವಂಥದ್ದು ಚರ್ಚೆಗಳು ಡಿ ಸಿ ಜೊತೆನೂ ದೀರ್ಘವಾದಂಥ ಚರ್ಚೆ ಆಯಿತು. ಬಿ ಒಗಳಿಗೆ ಮತ್ತು ಡಿ ಡಿ ಪಿ ಐಗಳಿಗೆ ಪ್ರತಿ ದಿನ ಪ್ರತಿ ಶಾಲೆಯ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಡಿ ಸಿಗೆ ಕೊಡಬೇಕು ಅನ್ನುವಂಥ ಖಂಡಿತ ಅವ್ರ ಕೈಲಿ ಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದೀವಿ. ನಾವು ಯೋಚನೆ ಮಾಡಿ ಆ ನಿರ್ಣಯಗಳನ್ನ ಅಲ್ಲಿ ಅವಶ್ಯಕತೆ ಇದ್ದಂಥ ಟೈಮಲ್ಲಿ ಮಾತ್ರ ಆ ನಿರ್ಣಯಗಳನ್ನ ತಗೊಂತಾರೆ. ಇದನ್ನು ಗಮನದಲ್ಲಿಟ್ಕೊಂಡು ಶಾಲೆಗಳನ್ನ ಕಂಟಿನ್ಯೂ ಮಾಡಬೇಕಾದ್ರೆ ಏನೇನು ಪ್ರಿಕಾಷನರಿ ಮೆಜರ್ಸ್ ತಗೋಬೇಕು ಅನ್ನುವಂಥದ್ದು ಚರ್ಚೆಗಳು ಡಿ ಸಿ ಜೊತೆನೂ ದೀರ್ಘವಾದಂಥ ಚರ್ಚೆ ಆಯಿತು. ಬಿ ಒಗಳಿಗೆ ಮತ್ತು ಡಿ ಡಿ ಪಿ ಐಗಳಿಗೆ ಪ್ರತಿ ದಿನ ಪ್ರತಿ ಶಾಲೆಯ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಡಿ ಸಿಗೆ ಕೊಡಬೇಕು ಅನ್ನುವಂಥ ಖಂಡಿತ ಅವ್ರ ಕೈಲಿ ಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದೀವಿ. ನಾವು ಯೋಚನೆ ಮಾಡಿ ಆ ನಿರ್ಣಯಗಳನ್ನ ಅಲ್ಲಿ ಅವಶ್ಯಕತೆ ಇದ್ದಂಥ ಟೈಮಲ್ಲಿ ಮಾತ್ರ ಆ ನಿರ್ಣಯಗಳನ್ನ ತಗೊಂತಾರೆ. ಶಾಲಾ ಕಾಲೇಜುಗಳಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಿನ್ನಿಗ ಹೈಸ್ಕೂಲ್ನ 5 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಹೀಗಾಗಿ 3 ದಿನ ಶಾಲೆಗೆ ರಜೆ ಘೋಷಣೆ ಮಾಡಲಾಗಿದೆ. ಜಿಲ್ಲೆಯ 2 ಶಾಲೆಗಳಲ್ಲಿ ಕೊರೋನಾ ಅಬ್ಬರಿಸಿದ್ದು 3 ದಿನಗಳ ಹಿಂದೆ 58 ವಿದ್ಯಾರ್ಥಿಗಳಲ್ಲಿ ಸೋಂಕು ದೃಢಪಟ್ಟಿತ್ತು. ಇನ್ನು ಹಾಸನದ ಖಾಸಗಿ ಇಂಜಿನಿಯರ್ ಕಾಲೇಜಿನಲ್ಲೂ ಕೊರೋನಾ ಸ್ಫೋಟಗೊಂಡಿದೆ. ಹೀಗಾಗಿ 1 ರಜೆ ಘೋಷಣೆ ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ. ಕೊರೋನಾ ಕಟ್ಟಿ ಹಾಕೋದಕ್ಕೆ ಟಫ್ ರೂಲ್ಸ್ ಜಾರಿಗೊಳಿಸಿರುವ ಸರ್ಕಾರ ಬೆಂಗಳೂರಿನ ಮಾರ್ಕೆಟ್ಗಳನ್ನು ವಿಶಾಲ ಜಾಗಕ್ಕೆ ಶಿಫ್ಟ್ ಮಾಡಲು ನಿರ್ಧರಿಸಿದೆ. ನಿನ್ನೆ ತಜ್ಞರು ಹಾಗೂ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದ ಸಿಎಂ ಬೊಮ್ಮಾಯಿ ಈ ಮಹತ್ವದ ನಿರ್ಧಾರ ಕೈಗೊಂಡಿದ್ರು. ಈ ಬಗ್ಗೆ ಇವತ್ತು ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ನಗರದ ಎಲ್ಲಾ ಮಾರುಕಟ್ಟೆಗಳನ್ನು ಅಗಲವಾದ ರಸ್ತೆ, ತೆರೆದ ಮೈದಾನ ಸೇರಿದಂತೆ ಅನೇಕ ಕಡೆಗಳಿಗೆ ಸ್ಥಳಾಂತರಿಸಲು ಆದೇಶವನ್ನು ನೀಡಿದ್ದಾರೆ. ಕೊರೋನಾ ಪರೀಕ್ಷೆಗೆ ಒಳಪಟ್ಟ ಯುವಕ ಕಂಗಾಲಾಗಿದ್ದಾನೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಅಂಕಹಳ್ಳಿ ಗ್ರಾಮದ ಯುವಕ ಸುಮಂತ್ಗೆ ಕೆಲಸದ ಸಂದರ್ಶನ ಇತ್ತು. ಹೀಗಾಗಿ ಕೊರೋನಾ ರಿಪೋರ್ಟ್ ತಗೊಳ್ಳೋದಿಕ್ಕೆ ಗುಂಡ್ಲುಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸಿದ್ದಾನೆ. ಮೊನ್ನೆ ಬೆಳಗ್ಗೆ ಸೋಂಕು ತಗಲಿರುವುದಾಗಿ ವರದಿ ಬಂದಿದೆ. ಆತಂಕಗೊಂಡ ಸುಮಂತ್ ಬೊಮ್ಮಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಾಬ್ ಟೆಸ್ಟ್ ಮಾಡಿಸಿ ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಆದರೆ ಬೊಮ್ಮಲಾಪುರದಲ್ಲಿ ಕೊಟ್ಟಿದ್ದ ಸ್ವಾಬ್ ಪರೀಕ್ಷೆ ನೆಗೆಟಿವ್ ಬಂದಿದೆ. ಅಧಿಕಾರಿಗಳ ಎಡವಟ್ಟಿನಿಂದ ಇಂಟರ್ವ್ಯೂನಿಂದ ಆತ ವಂಚಿತನಾಗಿದ್ದಾನೆ. ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ ತಪ್ಪಿದ ಹಾಗೆ ಕಾಣಿಸ್ತಾ ಇದೆ. ತಮಿಳುನಾಡಿನ ಓಂ ಶಕ್ತಿ ದೇವಸ್ಥಾನ